ಚುನಾವಣೆಯಲ್ಲಿ ಮುಂದೆ 2023 ಬರ್ತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬಾರ್ದು. ಇಂಥ ನಾಯಕರುಗಳಿಗೆ ಇವರಿಗೆ ದಾಳಿ ಮಾಡಿದ್ರೆ ಕಾಂಗ್ರೆಸ್ ಪಕ್ಷದ ಇದು ಕಳೆದ ವರ್ಷ ನೀವು ಇದೇ ರೀತಿ ರಾಜಕೀಯವಾಗಿ ಮುಗಿಸ್ಬೇಕಂತೇಳಿ ಇಡಿ ದಾಳಿ ಮಾಡಿದ್ರಿ. ಇವತ್ತು ರಾಜ್ಯ ಸರ್ಕಾರ ಇವತ್ತು ACP ದಾಳಿ ಮಾಡ್ತಾ ಇದ್ರ. ಇಲ್ಲಿ ರಾಜಕೀಯದಲ್ಲಿ ನ್ಯಾಯ ಇದೆ. ಇದು ಇವತ್ತು ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ 23 ಚುನಾವಣೆಗೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬರ್ತಕ್ಕಂಥ ಸರ್ಕಾರದಲ್ಲಿ ಪ್ರಭಾವಿ ನಾಯಕರಾಗ್ತಾರೆ ನಮ್ಮ ಜಮೀರ್ ಅಣ್ಣ ಅವರು. ಅವರ ರಾಜಕೀಯವಾಗಿ ತುಳಿಬೇಕು ಅಂತೇಳಿ, ರಾಜಕೀಯವಾಗಿ ಅವ್ರನ್ನ ಮುಗಿಸ್ಬೇಕು ಅಂತೇಳಿ ಅನೇಕ ಈ ಥರ ದಾಳಿಗಳು ಮಾಡ್ತಾ ಇದ್ದೀರಾ. ನಿಮ್ಮ BJP ಸರ್ಕಾರದಲ್ಲಿ ಯಾರ ಮೇಲೂ ದಾಳಿ ಮಾಡಲ್ವಾ? ನಿಮ್ಮ BJP ಸರ್ಕಾರದ ಅಕ್ರಮ ಆಗಿಲ್ವಾ? ಸುಳ್ಳು ಇದು, ರಾಜಕೀಯ ಇದು ಸುಳ್ಳಿದು, ಮಾ ಸುಳ್ಳಿದು. ಇದು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಮಾಡ್ತಕ್ಕಂಥ ಒಂದು ಪಿತೂರಿ ಇದು. ಇವತ್ತು ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದ ಅನೇಕ ನಾಯಕರ ಮೇಲೆ ದಾಳಿ ಮಾಡ್ತೀರಾ. ನಿಮ್ಮ BJPಲಿ ಯಾರಿಲ್ವಾ? PSI ಹಗರಣದಲ್ಲಿ ನಿನ್ನೆ IPS ಅಧಿಕಾರಿನ ನೀವು ಅರೆಸ್ಟ್ ಮಾಡ್ತಾ ಇದ್ದೀರಾ. ಗೃಹ ಸಚಿವರು ಕಣ್ಮುಚ್ಚಿ ನಿದ್ದೆ ಮಾಡ್ತಾ ಇದ್ದೀರಾ. ಮುಖ್ಯಮಂತ್ರಿಗಳು ನಿದ್ದೆ ಮಾಡ್ತಾ ಇದ್ದೀರಾ. ಇವತ್ತು ಬರೀ ಕಾಂಗ್ರೆಸ್ ನಾಯಕರು ಮಾತ್ರ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಕಾಣಿಸ್ತಾರ. ಅಲ್ಲಿ ಕೇಂದ್ರದಲ್ಲಿ ನೋಡಿದ್ರೆ ED ಮುಖಾಂತರ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಗೆ ನೋಟಿಸ್ ಕೊಟ್ಟು ನೀವು ತನಿಖೆನ 54 ಗಂಟೆ ನೀವು ತನಿಖೆ ಮಾಡ್ತೀರಾ. ರಾಜ್ಯದಲ್ಲಿ ಇಂಥ ಪ್ರಭಾವಿ ನಾಯಕರು ಸಮೀರ